ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಾನು ನಿಮ್ಮ ನಾವೇಣಿ ಹುಲಿಕೆರೆ. ಇದೀಗ ಹೆಡ್‌ಲೈನ್ಸ್. 24 ಗಂಟೆಗಳಲ್ಲಿ ಮೈದುಂಬಿ ಹರಿಯುತ್ತಿರುವ ಘಟಪ್ರಭಾ ನದಿ. ಕಳೆದ ಎರಡು ದಿನದಿಂದ ಸುರಿಯುತ್ತಿರುವ ಮಳೆಯಿಂದ ಹುಕ್ಕೇರಿ ತಾಲೂಕಿನ ಘಟಪ್ರಭಾ ನದಿ, ಹಿರಣ್ಯಕೇಶಿ ನದಿ, ಮಾರ್ಕಂಡೇಯ ನದಿ ಹಾಗೂ ಹಳ್ಳಕೊಳ್ಳಗಳು ಮೈದುಂಬಿ ಹರಿಯುತ್ತಿವೆ. ಈ ಬಾರಿ ಮಳೆ ಆಗಮನ ವೇಳೆಗಾಗಲೇ ಹಾಗೂ ಋತುವಿನ ಪ್ರಕಾರ ಬಿತ್ತನೆ ಕಾರ್ಯ ಎಲ್ಲೆಡೆ ಪೂರ್ಣಗೊಂಡಿದ್ದು ರೈತರಿಗೆ ಸಂತಸ ತಂದಿದೆ. ಆದರೆ ಇನ್ನೊಂದು ಕಡೆ ನದಿಗಳ ದಡದಲ್ಲಿ ಕಬ್ಬಿನ ಗದ್ದೆಗಳಲ್ಲಿ ನೀರು ಸೇರಿದೆ. ಕಬ್ಬಿನ ರೈತರಿಗೆ ಹಾನಿಯಾಗುವ ಸಂಭವವಿದೆ. ಪಾಶಾಪುರ್ ಬೆಳಗಾವಿ ಮಾರ್ಗಕ್ಕೆ ನಿರ್ಮಿಸಿರುವ ಮಾರ್ಕಂಡೇಯ ನದಿಗೆ ನಿರ್ಮಿಸುತ್ತಿರುವ ಸೇತುವೆಗೆ ಅಡ್ಡಿಪಡಿಸಿದ ಮಳೆ, ತಾತ್ಕಾಲಿಕ ನಿರ್ಮಿಸಿರುವ ಸೇತುವೆ ಮೇಲೆ ಹರಿಯುತ್ತಿರುವ ನೀರು, ಭಾರೀ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿರುವುದರಿಂದ ಸಂಕೇಶ್ವರದಿಂದ ನಾಗನೂರು ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ತೆರಳುವ ರಸ್ತೆ ಸಂಪೂರ್ಣ ಬಂದ್ ಆಗಿದೆ. ಬ್ಯೂರೋ ರಿಪೋರ್ಟ್, ಕಲಪ ಪಾಮ್ನಾಯಕ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಹುಕ್ಕೇರಿ.